ಗೆಣಸ ಸುಡೋಣ ಬನ್ನಿ. ಅಡಪ್ ನೀರು ಬೀಳಲ್ಲ, ಹೋದ ಹಚ್ಚ ಗೆಣಸಿನ ಬಳ್ಳಿ ನೀರು ಬೀಳಲ್ಲ. ಗೆಣಸಿನ ಬಳ್ಳಿ ಒಲೆಗೆ ಹಾಕಿ ಸುಡ್ತೀನಿ ನೋಡ್ರಿ. ಬರ್ತೇನೆ ಬರ್ತೇನೆ, ಪಲ್ಲೆ ಒಗ್ಗರಣೆ ಕೊಟ್ಟ ತೊಂಬರ್ಲೆ ಹೋಗಿ. ಕಾಲಿಗೆ ತೆರೀತಾಡಪ್ಪ. ಚಪ್ಪಲ್ ಹಾಕೊಂಡಿಲ್ಲಲ್ಲ, ಚಪ್ಪಲ್ ಹಾಕೋಬೇಕಿಲ್ಲ. ಬ್ಲಾಕಿ ಬಂದಿತ್ತು, ಬ್ಲಾಕಿ ಪಪ್ಪಿ. ಎಲ್ಲ ಏ ಪಪ್ಪಿ, ಎಲ್ಲಿ ಹೋಗಿದ್ದಿ ನೀನ? ಆ ಅದಕ್ಕೆ ಇರಂಗಿಲ್ಲ ಮನ್ಯಾಗ, ನಾ ಊರಿಗೆ ಹೋದ್ಮೇಲೆ ಮನ್ಯಾಗ ಇರಂಗಿಲ್ಲ. ಅದು ಪಪ್ಪಿ ನಿನ್ನ ನಿನ್ನ ನಿನಗೆ ಏನಾರ ಇಟ್ಟು ನಾಚ್ಕಿ ಮಾನ ಮರ್ಯಾದ ಐತಿಲ್ಲ ಅಂತ. ಅಷ್ಟು ನಾ ಹೋದ ಕ್ವಶನ್ ಹೋಗೇ ಬಿಡುದನ. ಆ ಈಗ ಬಂದಿಲ್ಲ ಮನೆಗೆ, ಕೂಳಿಂದ ಖಬರಿಲ್ಲ, ಏನು ಖಬರಿಲ್ಲ. ಒಯ್ ಪಪ್ಪ ಅವ್ನು ಕಾಕಾಗಬೇಕಂತ ಅಲ್ಲೊಂದು ಪ್ಯಾಲ್ ಗಿಡ ಐತಿ, ಹಂಗೆ ಕಿತ್ಕೊಂಡ್ಬರೋ ಹೋಗಿ ಹಬ್ಕೊಂಡ್ ಬರೋ. ಹ್ಞೂ ಹಬ್ಕೊಂಡು ಹಬ್ಬ.
ತೊಗೊಂಬರೋಗ್ಲ ಏ ಮಗನ, ಅವ್ನು ಕಾಕ ತೋರಿಸ್ತಾನೆ ಹೋಗು. ಇಲ್ಲ ಇಲ್ಲೇಕ ಈ ತೆಂಗಿನ ಗಿಡದ ಒಡ್ಡ ಐತಲ್ಲ, ಹಾಂ ಅಲ್ಲೇ ಐತವು. ಚಲೋ ಅಕ್ಕವು ಇವ ಶಿವಿ ಅತ್ತಾವ ಕುದಿಸಿದ್ಕಿಂತ ಈ ಚಿಡುವಲ್ಲಿ ಇದ್ದಾರಲ್ಲ ಇವನಷ್ಟೇ. ಏ ರೊಟ್ಟಿ ಮಾಡ್ತಾನೆ ಅದಕ್ಕೆ ಲೀಟ್ ಹಚ್ಚಿ ಒಳಗೆ ಒಳಗೆ ಹೋಗಿ. ಏನೇನು ಮಾಡಬೇಕು ಸರ್? ದೇವೇನ ಬರ್ತಾನೆ ಹೀಗ ಯಾರು ಬೇಡ ಅಂದ್ರೆ ನೀ ಯಾಕೆ ಬರ್ಲಿಲ್ಲ ಅಜ್ಜಮ್ಮಿ? ಅಲ್ಲಿ ಹೋಗ್ಬೇಕಣ್ಣ ಹೋಗ್ಬೋಲಿ ಅಜ್ಜ ಅಲ್ಲಿ ಮುಂಜಾನೆ ಜಗತ್ತಿದ ಹುಡುಗ ಅಲ್ಲೇ ಇರ್ಬೇಕು ಯಾರು ದಿವಸ ಅಂದ ಸುಳಪ್ಪ ಹಾಕೊಂಡು ಬಸ್ ಹತ್ತಿಸ್ತಾನೆ ಬರೋ ಅಂತ ಹೇಳ್ತೀವಿ. ಮತ್ತೆ ಕಲ್ಕೊಳ್ಳೋದು ಯಾವ ಒಬ್ಬೊಬ್ರು ಹೋಗಾಕ್ತದ್ರೆ ನಾವು ಸಿಸಂಗಿ ಹೋಗಿದ್ದೀವಿಡಪ್ಪ. ನೀವು ಅಲ್ಲಿ ಅಪ್ಪ ಹೊಲ್ದಾಗ ನೀವು ಅಜ್ಜನ ಕಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಂದ ಹೊಲ 3 ಕಿಲೋಮೀಟರ್ ಐತಪ್ಪ, ಗುಡ್ಡ ಹತ್ತಿ ಹೋಗ್ಬೇಕು. ನಡ್ಕೊಂತ ಹೋಗೋ ಹಂಗಿಲ್ಲ, ಅಲ್ಲಿ ಗಾಡಿಗಳು ಅಂತಂದ್ರೆ ಮತ್ತೆ ಯಾರು ಇಲ್ಲ ಕರ್ಕೊಂಡು ಹೋಗಕ್ಕ. ಅದಕ್ಕ ಅಲ್ಲೇ ಇರ್ತೇನಂತ ಅಂತಂದ. ಮತ್ತ ಇವ್ರೇನ್ ಇವ್ರ ಮನ್ಯಾಗಿನ ಮಂದಿ ಕರ್ಕೊಂಡು ಹೋಗ್ಬಿಟ್ಟು ಬಂದಾವ ಅಂತನ್ನೋರು ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನೆ. ಅದಕ್ಕೆ ಇನ್ನೊಂದು ಹೋಗೋಣ ಅಂತ ಹೇಳಿ ನೋಡಿ ಸುಳ್ಳ ಹೋಗೋಣ. ಇಲ್ಲ ಕವಳಿ ನಗಾಳ ಈಗ ಗುಡ್ಡದ ಕವಳಿ ನಿನ್ ಸೀಸನ್ ಅಲ್ಲೇ ನಮ್ಮ ಹೊಲದಂತೆಲ್ಲ ಕವಳಿನ ಅಯ್ಯ ಕವಳಿ ಜಗ್ಗಿಪ್ಪಿ ಅಲ್ಲಿ ಮಮ್ಮಿ ಗೋವಾಕ್ ನಾನು ಬರ್ತೀನಿ ಇವತ್ತು ಗೋವಾಕ್ ನಾನು ಬರ್ತೀನಿ ಗೋವಾಕ್ ನಾನು ಬರವ. ಏ ದಿನ ಯಾರು ನಾನು ಹೋಗ್ತಾನೆ ಹಂಗಡೆಪ್ಪ ಇವ್ರ ಮಕ್ಕಳ ಆರ ಅಪ್ಪ ಬೇಕಾಗ್ತಾನೆ ಇವ್ರು ಬೇಡಾಗ್ತಾರ ಮುಂದ. ಏ ಗಿಂಡಿ ಆಗಿಟ್ರಿ ಅಲ್ಲಿ ಕಾಗ ನೀರಿಗೆ ಹೋಗ್ಯಾನ ನೋಡ್ದ ಆರ್ ದಿನ ತಿನ್ರಿ ಗೆಣಸ್ ಸುಟ್ಟಿ ನೋಡ್ದವಿ. ಏನದ ಸುಟ್ಟೈತೆ ಶಿವಿಗೈತೆ ಅದ್ ಮತ್ತೆ ಆ ಒಪ್ಕೊಂಬಂದಲ್ಲ ಅದಿಲ್ಪ. ಎಣ್ಣೆ ಹಚ್ಕೋಬೇಕು ಬಹಳಷ್ಟು ಎಣ್ಣೆ ಹಚ್ಕೊಂಡು ಆಮೇಲೆ ತಲೆ ತೊಳ್ಕೋಬೇಕು. ಹೆಂಗ ತಲೆ ತೊಳ್ಕೊಂಡಿನ ಯಾವಾಗಲೂ ತಲೆ ತೊಳ್ಕೋಬೇಕಾದ್ರೆ ಆಮೇಲೆ ಎಣ್ಣೆ ಹಚ್ಕೋಸ ಹೋಗಿ ನೋಡ್ರಿ ಸಿಕ್ಕಾಪಟ್ಟಿ ಹೋಗಿ ಬರಾಗ.
ಫ್ರೆಂಡ್ಸ್, ನನ್ನ ಅಣ್ಣನಲ್ಲಿ ಮತ್ತೆ ಏನೋ ತರಿಸಿ, ಏನು ತರಿಸಿ ಅಂತ ಹೇಳಿ ನೋಡಿ ಬರ್ರಿ, ಜಳಕ ಮಾಡಬೇಕು ಮೊದಲು ಇದನ್ನು ನೋಡಿ, ಆಮೇಲೆ ಜಳಕ ಮಾಡಿದ್ರೆ ಅಂತ ಹೇಳ್ತೀನಿ. ಪ್ಲಾಸ್ಟಿಕ್, ವಾವ್ ಮಸ್ತ್ ಅದ ನೋಡಿವ, ಪ್ಲಾಸ್ಟಿಕ್ ಡಬ್ಬಿ ತರ್ಸೆ ನಾನು ಮನ್ಯಾಗ ಅದಾವ, ಆದ್ರೂ ಇವ್ ಮತ್ ಇಷ್ಟ ಅದು ಹಂಗಾಗಿ ತರ್ಸಿ. ವಿಡಿಯೋ ಕ್ಲಾರಿಟಿ ಚಲೋ ಬರಲ್ತೇನೆ ಒಳಗದೆ ಇಲ್ಲ ಹಂಗಾಗಿ. ಇಕ್ಕ ಇಕ್ಕಟ್ ಆಮ್ಯಾಗ ಗ್ರೋಸರಿ ಏನ್ ಅಂದ್ರ ಕಾಳತಿ ಹಾಕಿಡಾಕಂತೆ ತರಿಸೇನ, ಏನಾದ್ರು ಎಲ್ಲದಕ್ಕೂ ಬರ್ತಾವ. ನಾವ್ ಏನಾದ್ರೂ ಹಿಂಗ ಸ್ನ್ಯಾಕ್ಸ್ ರೆಸಿಪಿ ಇದು ಮಾಡಿರ್ತೇವಲ್ಲ ಅವನೂನು ಹಾಕಿಡ್ಬೋದು ಇದ್ರೊಳಗ. ಪ್ಲಾಸ್ಟಿಕ್ ಚಲೋ ಅಲ್ಲ ಅಂತ ಅಂತಾರ, ಆದ್ರ ಬಹಳಷ್ಟು ಜನ ಎಲ್ಲರೂ ನಾವು ಪ್ಲಾಸ್ಟಿಕ್ ನ ಯೂಸ್ ಮಾಡ್ತೇವಲ್ಲ. ಈಗ ಕೆಲವೊಂದ ನಮಗ ಹಂಗಂತಂದ್ರ ಇಲ್ಲಿ ಸ್ಟೀಲಿನ ಡಬ್ಬೆ ಆಗ್ಲಿ ಅಲ್ಯೂಮಿನಿಯಂ ಡಬ್ಬೆ ಆಗ್ಲಿ ಅವ ಅಷ್ಟೊಂದ ಯೂಸ್ ಆಗಿಲ್ಲ. ಕಾಜಿನೂ ಅಲ್ಲ, ಕಾಜಿನೂ ಹಾಕಿನಿ, ಸ್ಮಾಲ್ ಸ್ಮಾಲ್ ಹಾಕಿನಿ. ಆ ಸೈಜ್ ಯಾವ ಸೈಜ್ ಬರ್ತಾ ಗೊತ್ತಿಲ್ಲ, ನನ್ ದೊಡ್ಡ ಅಂತ ಅನ್ಕೊಂಡೇನಿ, ಬಹುಶಃ ಸ್ಮಾಲ್ ಬರ್ಬೋದು ಅಂತ ಅನ್ಕೊಂಡೆ. ಹನ್ನೆರಡು ಪೀಸ್ ಇದೆ ನೋಡಿದ್ರು. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನಾನು ಲಿಂಕ್ ಕೊಡ್ತೇನೆ ನಿಮ್ಗೆ, ನೀವು ತಗೋಬಹುದು. ರೀಸನಬಲ್ ರೇಟಲ್ಲಿ ಅದಾವ ಡಬ್ಬೆ, ಅಂದ್ರೆ ಕ್ವಾಲಿಟಿ ಅಂದ್ರೆ ಮಸ್ತ್ ಅದಾವ, ಕೈನೂ ಮಸ್ತ್ ಅದಾವ ಕ್ವಾಲಿಟಿ. ನಾನೇನ್ ಅನ್ಕೊಂಡಿದ್ ನೀವ ಸ್ಟೆಪ್ ಬೈ ಸ್ಟೆಪ್ ಇರ್ತಾವ ಅಂತ ಅನ್ಕೊಂಡಿದ್ನಿ, ಇಷ್ಟು ಸೇಮ್ ಸೈಜ್ ಎಲ್ಲ ಬರ್ತಾವ ನೋಡ್ರಿ ಟಾಕಿ, ಒಂದ್ರೊಳಗ ಒಂದ್ರೊಳಗೆ ಇರ್ತಾವಲ್ಲ, ಈಗ ಇರೋ ಹಂಗದಾವ. ಫಸ್ಟ್ ಈಗಂದ್ರೆ 2 ಇಯರ್ ಬ್ಯಾಕ್ ಅಂತ ಅನಿಸ್ತದೆ, ನನ್ನ ಸಬ್ಸ್ಕ್ರೈಬರ್ ಅವರು ನನಗೆ ಕಳಿಸಿರೋದ ಒಂದಿಷ್ಟು, ನನ್ನ 4 ಟ್ರೇ ಏನೋ ಬಿಟ್ಟಿಲ್ಲ ನಿನ್ ಯಾರಿದ್ರಿ ಬಂದಾಗ ನೀವು ಪಟ್ಟಿದ್ದೀನ ಬಾಕ್ಸ್ ಮಸ್ತ್ ನಾನು ಆಮೇಲೆ ತೋರಿಸ್ತೇನೆ. ಬರ್ರಿ ಫ್ರೆಂಡ್ಸ್, ನಾವೀಗ ಕಿಚನ್ ಜೋಡಿಸ್ತೀವಿ. ಕಿಚನ್ ಎಲ್ಲ ಕಿಚನ್ ಐತೆ ಅಂತ ಹೌದಲ್ರಿ. ಈಗ ಸದ್ಯಕ್ಕೆ ಹಿಂಗೈತಿ, ಹೆಂಗಿರ್ತೈತಿ ಸದ್ಯಕ್ಕೆ ಹಿಂಗೈತಿ, ಹಿಂಗೆಲ್ಲ ಹಿಂಗೆಲ್ಲ ಐತಿ. ಬಡವರ ಮನೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿರ ಮನೆ ಈಗಿದ್ದೀನ ನಾವು, ಹೆಂಗೆ ಹೊಂದಿಸ್ತೇವೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಬರೀ ಪ್ಲಾಸ್ಟಿಕ್, ಕೆಲವರು ಹೇಳ್ಬೋದ ರುಕ್ಮಿಣಿ ಪ್ಲಾಸ್ಟಿಕ್ ಭಾಳ ಯೂಸ್ ಮಾಡಕ್ ಹೋಗ್ಬೇಡ ಅಂತೇಳಿ, ಕೆಲವೊಂದು ಅನಿವಾರ್ಯ ಇದ್ದಾಗ ನಾವು ತರಿಸ್ತೇವಿ. ಮತ್ತು ನಾನು ಹೇಳಿದ್ನಲ್ಲ, ಇದು ಪ್ರಮೋಷನ್ ಅಲ್ಲ ನಾನು ಹೇಳಕತ್ತಿರೋದ, ಸಿಕ್ಕಾಪಡಿ ಮಸ್ತದ ಕ್ವಾಲಿಟಿ ಅಂತೂ ಹೇಳಂಗೇನೆ ಇಲ್ಲ. ನಾವು ಸ್ನ್ಯಾಕ್ಸ್ ಐಟಮ್ಸ್ ಆದ್ರೂ ಹಾಕಿಡ್ಬೋದು, ಹಿಂಗೆ ಅಕ್ಕಡಿ ಕಾಳು ಹಿಂಗೆ ಶೇಂಗಾ ಅದು ಇದು ಏನಾದ್ರೂ ಹಾಕಿಡ್ಬೋದು. ಅಂತೂ ಇಂತೂ ನಾವು ಫ್ರಿಜ್ ತೊಗೊಳಕಂತೇಳಿ ಬಂದು ನೋಡ್ರಿ,
ಮುಂಜಾನೆ ಒಂದು ನೋಡ್ಕೊಂಡು ಹೋಗಿದ್ವಿ, ಸ್ಯಾಮ್ಸಂಗ್ ತೊಗೋಬೇಕಂತ ಅನ್ನಿಸ್ತು. ಹಂಗಾಗಿ ಇನ್ನೂ ಬಂದಿರಕಿಲ್ಲ, ಇವನ್ನೆಲ್ಲ ಒಂದು ಅರ್ಧ ತಾಸು ವೇಟ್ ಮಾಡಿದ್ವಿ ಬರಾಕತ್ತಾವ ಅಂತಂದ್ರೆ. ಸದ್ಯಕ್ಕೆ ಈಗ ಬಂದು ಸ್ಯಾಮ್ಸಂಗ್ ನೋಡ್ಕೊ ತೊಗೋತೀವಿ. ಮತ್ತು ನೀವು ಯಾವ ಫ್ರಿಜ್ನ ಯೂಸ್ ಮಾಡ್ತೀರಂತ ಹೇಳ್ರಿ, ಮತ್ತು ಯಾವ ಬೆಸ್ಟ್ ಬರ್ತಾವಂತ ಹೇಳ್ರಿ. ಸದ್ಯಕ್ಕೆ ಈಗ ನೋಡ್ತೀವಿ. ನೀವೆಲ್ಲರೂ ಭಾಳ ದಿನ ಆಗಿತ್ತು ಫ್ರಿಜ್ ತಗೋರಿ ಫ್ರಿಜ್ ತಗೋರಿ ಯೂಸ್ ಆಕೈತಿ ಅಂತೇಳಿ, ಕೊನೆಗೂ ನಮ್ಮ ಮನೆಯವ್ರ ಈಗ ಮನಸ್ಸು ಮಾಡಿದ್ರು ನೋಡ್ರಿ ಕೊಡ್ಸೋಕೆ. ನೀರಿನ ಬಾಟಲ್ ನೀರಿನ ಬಾಟಲ್ ಇಲ್ಲ ಹೂ ಇರ್ರಿ, ಇಲ್ಲಿ ತತ್ತಿ ಇರ್ರಿ, ಇಲ್ಲಿ ನಿಂಬೆಕಾಯಿ ಇರ್ರಿ. ಕೆಳಗ ನೀರಿನ ಬಾಟಲ್ ಮತ್ತೆ ಎಷ್ಟೇ ಎಲ್ಲ ನೀರ್ ಹಿಂದಿಬೋದು. ಅದಕ್ಕೆ ಏನಾರು ಇಡ್ಬೇಕಂದ್ರೆ ಅಡಿಗೆ ಇರ್ತದೆ ಇರ್ತದೆ ಅಷ್ಟೇ ತೊಳೆಯೋದು. ಈಗ ಗ್ಲಾಸ್ ಫೈಬರ್ ಏನಂದ್ರೆ ಫೈಬರ್ ಗ್ಲಾಸ್ ಮಾಡಿದ್ರೆ ತಣ್ಣಗೆ ಆಗಿಂದ ಇಡ್ಬೇಕು ನೋಡಿ. ಇವಾಗ ನಮ್ಗೆ ಹೇಳ್ಬಿಡ್ರಿ ನೀವು ಫೈನಲ್ ಪ್ರೈಸ್ ರೀ. ನಾವು ಯಾಕಂದ್ರೆ ನೀವು ಹೆಚ್ಚಾರ ಹೇಳ್ರಿ, ಕಡಿಮೆ ಹೇಳ್ರಿ, ಫೈನಲ್ ಪ್ರೈಸ್ ಹೇಳ್ಬಿಡ್ರಿ ನಿಮ್ಗೆ. ಸ್ಯಾಮ್ಸಂಗ್ ಇಲ್ಲಿ ಮಂಗಡ್ಯಾಗ ಅಷ್ಟೇ ಸಿಗ್ತಾವ ರೀ, ಬೇರೆ ಇಲ್ಲ ಅಲ್ಲಿ ಎಲ್ಲಿ ಇಲ್ಲ ಇಲ್ರಿ. ಅವ್ರು ನನಗೆ ಕೊಡಂಗೆ ಇಲ್ರಿ, ಮುಗೋದವ್ರು ಕಾಂಪಿಟೇಷನ್ ಮಾಡ್ತೀನಿ ಅಂತ ಕೊಡಂಗಿಲ್ರು. ಅದಕ್ಕೆ ನಾ 10 ಪೀಸ್ ಅದ್ಕೊಳ್ಳಿ ಅಂತ ಅವ್ರು ಫೋನ್ ಹಚ್ಚಕ್ಕೆ ಕರೆದಾರ. ಚಲೋನ ತಗೋರಿ ಅಂತ ಅವ್ರಿಗೆ ಹೇಳ್ರಿ, ಫ್ರಿಜ್ಜಿಗ್ ಬೇಕಾಗಿತ್ತು ಬೋರ್ ಮಾಡ್ಕೊಟ್ಟು. ಹೊರಗಿಂದ ಬರಂಗಿಲ್ಲ ವೆಂಕಟೇಶ, ಹೊರಗಿಂದ ಬರ್ಬೋದಲ್ಲ. ಟಿವಿ ಹಿಂದೆ ಗ್ಯಾಸ್ ಖಾಲಿ ಮುಂದಿನ ಮುಂದ ಶಾಲಿ ಮಠ ಇರೋರ್ ಯಾರು ಸಾಯೋರ್ ಯಾರು ಅಂದ್ರೆ ಹೊಸ ಟಚ್ ಮಾಡಂಗಿಲ್ಲ ಬಿಡ್ರಿ. ನಾಲ್ಕು ತಾಸು ಹೆಚ್ಚಿಗೆ ಇಟ್ಟರೀ ಹೆಚ್ಚಿಗೆ ಇಟ್ಟರೀ ಬಟ್ ಕಡಿಮೆ ಕಡಿಮೆ ಇಡಬಾರ್ದ್ರಿ. ಬೆಳಿಗ್ಗೆ ಚಾಲು ಮಾಡಿ ಅಂದ್ರೆ ಒಟ್ ನಾವ್ ಇಲ್ರಿ, ನಾವ್ ಮಲ್ಕೊಳ್ಳೋ ಸ್ವಿಚ್ ಹಾಕಿ ಚಾಲು ಮಾಡಿ ಮುಕ್ಕೋರಿ. ಏನು ಅದು ಕೋಲ್ಡ್ ಆಯ್ತು ತಾನ ಬಂದಕ್ಕೆ ತಾನ ಚಾಲು ನಿಮ್ಗೆ ಯೂಸ್ ಮಾಡಿಲ್ಲ ಅಂತ ನಾ ಹೇಳಾಕ್ತೀನಿ. ಪಾಪ ಅವರು ಕೇಳಂಗಿಲ್ಲ ಹಂಗೆ ಯೂಸ್ ಮಾಡಿಲ್ಲ. ಹಾಂ ಯೂಸ್ ಮಾಡಿಲ್ಲ ಅಲ್ರಿ, ಮತ್ತೆ ಗೊತ್ತಿಲ್ಲರಿ ಹಂಗೆ ಕೇಳ್ಬೇಕಲ್ರಿ. ಹಾ ಅದೇ ಇರ್ಲ ಹಾ
ಫ್ರೆಂಡ್ಸ್ ಜಸ್ಟ್ ಈಗ ಬಂದೀವಿ. ಟೈಮ್ 7 ಗಂಟೆ ಆಗೈತಿ, ಟೈಮ್ 7 ಗಂಟೆ ಆಗೈತಿ ನೋಡ್ರಿ. ನಾವು ಲಗೂನ ಬರ್ಬೇಕಂತ ಅನ್ಕೊಂಡ್ವಿ, ಆಗಲಿಲ್ಲ. ನಾನು ಈಗ ಬಡ ಬಡ ಅರ್ಬಿ ಕಳೆದ ಹೋಗಿ ಹೊಲ್ದಾಗ ಹೋಗಿ ಪೈಪ್ ಜೋಡಿಸ್ಬೇಕು. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ನಾವು ಫ್ರಿಜ್ ತೊಗೋತೀವಿ ಅಂತ ಅಂದಾಗ ಭಾಳಷ್ಟು ಜನ ಇದನ್ನ ತೊಗೊರಿ, ಇದ ಚಲೋ ಬರ್ತೈತೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವು ಸ್ಯಾಮ್ಸಂಗ್ ತೊಗೊಂಡಿವಿ. ಸದ್ಯಕ್ಕೆ ನಾವೀಗ ಅಂಗಡಿಯಲ್ಲೆಲ್ಲ ಬಿಟ್ಟು ಮನೆಗೆ ಬಂದೀವಿ. ನಾನಲ್ಲೇ ಫ್ರಿಜ್ ಯಾವ್ದು ತೊಗೊಳ್ಳೋದಂತ ಕೇಳಿದಾಗ ನೀವೆಲ್ಲರೂ ಉತ್ತರ ಕೊಟ್ಟಿರಲ್ಲ. ನಾನು ನಾವು ಹೆಂಗಂತಂದ್ರೆ ಈಗ ನಾನು ತೊಗೋತೀನಿ, ಮತ್ತು ಯಾರಾದರೂ ತೊಗೋತಿರ್ತಾರಲ್ಲ ಈಗ ನನ್ನ ವ್ಯೂವರ್ಸ್ ಅತಿ ನೋಡೋರು, ಅವ್ರ ಕಮೆಂಟ್ ನೋಡಿ ಅವ್ರಿಗೂ ಒಂದು ಐಡಿಯಾ ಬರಲಿ ಅಂತೇಳಿ ನಾನು ಹೇಳಿದ್ನಿ. ಹಾಗಾಗಿ ನಿಮ್ಮಿಂದ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆತ, ಮತ್ತು ಖುಷಿನೂ ಆತ. ನಿಮ್ಮ ಆಸೆಯೂ ಆಗಿತ್ತದ, ನನ್ನ ಆಸೆಯೂ ಆಗಿತ್ತ ಫ್ರಿಜ್ ತೊಗೋಬೇಕಂತ ಅಂದ್ಕೊಳಕತ್ತಿರೋದು. ಮೊದಲ ಕರೆಂಟ್ ಒಂದಿರಲಿಲ್ಲ ನಮ್ಮ ಮನೆಯಾಗ, ಹಂಗಾಗಿ ತೊಗೊಂಡಿರ್ಕಿಲ್ಲ. ಈಗ ಕರೆಂಟ್ ಇರ್ತಾವಲ್ಲ, ಹಂಗಾಗಿ ತೊಗೊಳಕ್ಕೆ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ನನ್ನ ಸಿರಿ ಫೋಟೋನ ಹಾಕಾಕತ್ತೇನಲ್ಲ, ನಂಬರ್ನ ಏನು ಡಿಸ್ಪ್ಲೇ ಮಾಡಾಕತ್ತೇನಲ್ಲ, ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ. ಸೀರೆ ಕ್ವಾಲಿಟಿ ಹೆಂಗಿರ್ತಾವಲ್ಲ, ರೇಟ್ ಹಂಗೇ ಇರ್ತಾವೆ. ಕೆಲವರಿಗೆ ಅಂದರೆ ನಮ್ಮಂಥವ್ರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ರೇಟ್ ಭಾಳ ಅಂತ ಅನಿಸ್ಬೋದು, ಆದರೆ ಸೀರೆ ಕ್ವಾಲಿಟಿ ಅಂದ್ರೆ ಮಸ್ತ್ ಅದಾವೆ. ನಿಮ್ಗೆ ಇಷ್ಟ ಆದರೆ, ನಿಮ್ಗೆ ರೇಟ್ ಓಕೆ ಅನಿಸಿದ್ರೆ ನೀವು ತೊಗೋಬೋದು. ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ. ಕಾಲ್ ಮಾಡಿದರೆ ಕಾಲ್ ಅಂತೂ ಬರೋಂಗಿಲ್ಲ. ಮತ್ತು ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ಕ್ವಾಲಿಟಿಯಲ್ಲಂತೂ ಎರಡನೇ ಮಾತ ಇಲ್ರಿ, ಕ್ವಾಲಿಟಿ ಮಸ್ತ್ ಅಂದ್ರೆ ಮಸ್ತ್ ಅದಾವ. ಇವು ಕಸೂತಿ ವರ್ಕಿನ ಸೀರೆ ನೋಡ್ರಿ, ಒಂದ್ರಕ್ಕಿಂದ್ರೆ ಒಂದು ಕಲರ್ ಚಂದನೂ ಅದಾವ, ಮತ್ತು ಅದ್ರೊಳಗೆ ಡಿಸೈನ್ನು ಹಂಗೆ ಅದಾವ. ಬಾಬಾ, ನೋಡಿದ್ರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಅನಿಸ್ತೈತಿ. ನಾವು ಇನ್ನೂ ವೇರ್ ಮಾಡಿದ್ರೆ ಲೈಟ್ ವೇಟ್ ಅದಾವೆ, ವೇರ್ ಮಾಡೇವೇನಿಲ್ಲ ಅಂತ ಅನಿಸ್ತೈತಿ, ಅಷ್ಟು ಮಸ್ತ್ ಅದಾವೆ.